ನನಗೆ ಒಂದು ಬಾರಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಗೆ ಏನು ಗೊತ್ತಿದೆ ಬರಗಾಲದ ಬಗ್ಗೆ, ಏನೋ ಮಾತನಾಡ್ತಾರೆ ಅಂತಕ್ಕಂಥದ್ದು ನನ್ನ ಮೇಲೆ ಲಘುವಾಗಿ ಮಾತನಾಡಿದ್ದು ನೋಡಿದ್ದೇನೆ. ಈ 800 ಕೋಟಿನೋ 900 ಕೋಟಿನೋ ಕುಡಿಯೋ ನೀರಿಗೆ ಮತ್ತು ನಿಮ್ಮ ಮೇವು ಖರೀದಿಗೆ ಹಣ ಇಟ್ಟಿದ್ದೇವೆ ಅನ್ನೋದನ್ನು ಬಿಟ್ಟರೆ ಇನ್ಯಾವುದಕ್ಕೆ ಹಣ ಇವತ್ತು ವಿನಿಯೋಗ ಮಾಡಿದ್ದಾರೆ? ಇವತ್ತು ಒಂದು ಪತ್ರಿಕೆಯಲ್ಲಿ ಗಮನಿಸಿದೆ ನಾನು, ಯಾವುದೋ ರಾಮಮೂರ್ತಿ ನಗರ ಯಾವುದೋ ಮರೆತುಬಿಟ್ಟೆ ನಾನು ಓದಬೇಕಾದ್ರೆ, ಫುಟ್ಪಾತ್ಗಳ ಮೇಲೆ ಸಿಂಥೆಟಿಕ್ ವಾಟರ್ ಟ್ಯಾಂಕ್ಗಳನ್ನು ನಿಲ್ಲಿಸಿ ಇಟ್ಟಿದ್ದಾರೆ ಉದ್ದಕ್ಕೆ ಫುಟ್ಪಾತ್ ಮೇಲೆ. ಕಾರಣ, ಬೆಂಗಳೂರು ನಗರದಲ್ಲೂ ಒಂದು ಕಡೆ ಅಂತರ್ಜಲದ ಕುಸಿತ, ಇನ್ನೊಂದು ಕಡೆ ಕಾವೇರಿ ನೀರಿನ ಕೊರತೆ, ಟ್ಯಾಂಕರ್ಗಳಲ್ಲಿ ನೀರು ಒಡೆಯತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥ ಒಂದು ದೃಶ್ಯ ನೀವು ಇವತ್ತೊಂದು ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ದೀರಿ. ಏಕೆಂದರೆ ಈ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರ, ಅದೆಂಥದ್ದು 196 ಕಿಲೋಮೀಟ್ರ್ ಏನೋ ಟನಲ್ ರೋಡ್ ಮಾಡಲಿಕ್ಕೆ ಈಗ ಇಬ್ಬರು ಮಂತ್ರಿಗಳ ನಡುವೆ ಜಟಾಪಟ್ಟಿ ನಡೀತಿದೆ ಅಂತ ಇವತ್ತೊಂದು ಆರ್ಟಿಕಲ್ ನೋಡಿದೆ ಯಾವುದೋ ಪತ್ರಿಕೆಯಲ್ಲಿ. ನಮ್ಮ ಇಲಾಖೆಗೆ ಬರಬೇಕಾದ ಕೆಲಸ, ನಮ್ಮ ಇಲಾಖೆಗೆ ಬರಬೇಕು ಅಂತ 196 ಕಿಲೋಮೀಟ್ರ್ನ ಟನಲ್ ರೋಡ್ನ ಒಳಗಡೆ ಕೊರೆದು ಏನೋ 50,000 ಕೋಟಿ 56,000 ಕೋಟಿ ಏನೋ ಈಗ ಎಕ್ಸ್ಪೆಕ್ಟ್ ಮಾಡಿದ್ದು ಆ ವೆಚ್ಚ, ಏನೇನೋ 80,000 ಕೋಟಿ ಮೇಲೆ ಹೋಗುತ್ತೆ ಅಂತಲೂ ಅದೇನೋ ಅದು ಬರ್ಕೊಂಡಿದ್ದೀರಿ, ಕೊಟ್ಟಿದ್ದಾರೆ ಸರ್ಕಾರ ಮಾಹಿತಿ. ನಿಮ್ಮ ಗಮನಕ್ಕೆ ನಾನು ತರ್ತೇನೆ, ನಾನು 2006-07 ಮುಖ್ಯಮಂತ್ರಿ ಇದ್ದಾಗ ಒಂದು ಟನಲ್ ರೋಡು ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ವರೆಗೆ ಟ್ರಾಫಿಕ್ನ ಈಸ್ ಔಟ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಒಂದು ಕೊರಿಯನ್ ಕಂಪನಿ 30 ಕೋಟಿ ವೆಚ್ಚ ಮಾಡಲಿಕ್ಕೆ ಅವರೇ ಬಂದಿದ್ದರು, ಡಿಸೈನ್ ಎಲ್ಲ ಅವರೇ ಮಾಡ್ತೀವಿ ಅಂತ ಬಂದಿದ್ದರು. ಅಂತಿಮವಾದ ತೀರ್ಮಾನಗಳು ಆಗೋಗಿತ್ತು, ನನ್ನ ಸರ್ಕಾರ ಹೋಯಿತು. ಈಗ ಎಷ್ಟು ವರ್ಷ ಆಯಿತು? 2006 2023 ಎಷ್ಟು ವರ್ಷ ಕಳೆದಿದ್ದೇವೆ? ಅದೊಂದು ಮೀನ್ ಸ್ಕ್ವೇರಿಂದ ಹೆಬ್ಬಾಳದ ಫ್ಲೈಓವರ್ಗೆ ನಾವು ಟನಲ್ ರೋಡ್ ಮಾಡಲಿಕ್ಕೆ ಮುಂದೆ ಬಂದಂಥ ಸರ್ಕಾರಗಳಿಗೆ ಸಾಧ್ಯ ಆಗದೇ ಇರೋದು. ನೀವು ಈಗೇನೋ ಅದೆಂಥದ್ದು ಹೊಸ ಕನ್ಸ್ಕೊಂಡು ಹೊರಟಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ, ನಿಜಕ್ಕೂ ನಿಮಗೆ ಸಮಯ ಇದೆಯಾ? ಏಕೆಂದರೆ ನೀವು ಒಂದು ಕಡೆ ಅವೆಂಥ ಹೊಸ ಹೊಸ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಮೀಟಿಂಗ್ ಮಾಡಿ ಆ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ, ಅದೆಂಥ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ವಸೂಲಿ ಮಾಡೋದ್ರಲ್ಲೇ ಸಮಯ ಇಲ್ಲ ನಿಮಗೆ ಮಾಡೋಕ್ಕೆ. ಇನ್ನು ಟನಲ್ ರೋಡ್ ಮಾಡೋಕ್ಕೆ ನಿಮಗೆ ಸಮಯ ಇದೆಯಾ?